ಏನ್ ಸಾಧನೆ ಮಾಡಿದಾರಂತೆ 80 ವರ್ಷ ಆಯ್ತು ಅಂತ ಕೊಂಡಾಡೋಕೆ. ಸ್ಮೃತಿ ಸುಳ್ಳು ಹೇಳ್ತಾ ಇದ್ದಾಳೆ. ಅವಳಿಗೆ ಮನೆಯವ್ರನ್ನೆಲ್ಲ ಒಂದ್ ಕಡೆ ಸೇರಿಸೋ ಹುನ್ನಾರ. ಹೋಗಿ ಮಾತಾಡ್ ಬನ್ನಿ. ಮಾಡ್ಲೇಬೇಕು ಅಂತ ಎಲ್ಲ ನಿರ್ಧರಿಸಿದ್ರೆ ಮಾಡಿದ್ರಾಯ್ತು. ನೀನು ಹೊರಡೆ. ಅಪ್ಪ ದಾನ ಪತ್ರಕ್ಕೆ ಸಹಿ ಹಾಕೋಕೆ ಒಪ್ಪಿದ್ದಾರೆ. ಮುಗಿಸ್ಕೊಂಡು ಬಂದ್ಬಿಡೋಣ. ನಾನು ನಿನ್ನ ಜೊತೆ ಬರೋಲ್ಲ. ಅಂದ್ರೆ ನಿನ್ನ ಜೊತೆ ಗುರುತಿಸ್ಕೊಳ್ಳಕ್ಕೆ ನನಗಿಷ್ಟವಿಲ್ಲ. ಅದು ಒಂದ್ ಆಸ್ತಿ ಲಪ್ತಾಯಿಸ್ಕೊಳ್ಳಕ್ಕೆ ಇಷ್ಟೆಲ್ಲ ಕ್ರಿಯೆಗಳಾದ್ವು. ಮನಸ್ಸಿಗೆ ನೋವಾಗಿದೆ. ನೀನು ಬಂದು ಸಹಿ ಹಾಕದಿದ್ರೆ ವಿಷಯ ಮುಗಿಯಲ್ವೇ? ಅದು ಗೊತ್ತು. ಮತ್ತೆ ಅಜ್ಜ ಇಕ್ಕಟ್ಟಲ್ಲಿದ್ದಾರೆ. ಅವ್ರಿಗೆ ಸಮಸ್ಯೆ ಆಗ್ಬಾರ್ದು ಅನ್ನೋದಾದ್ರೆ ನಾನು ಹೋಗಿ ಸಹಿ ಹಾಕಬೇಕು. ನಿನ್ನ ಜೊತೆ ಬರೋಲ್ಲ. ನಾನೊಬ್ಳೆ ಹೋಗಿ ಸಹಿ ಹಾಕಿ ಬರ್ತೀನಿ. ಸ್ವಂತ ಅಪ್ಪನ ಸಿಕ್ಕಾಕ್ಸೋದ್ರಲ್ಲಿ ಗೆಲುವು ಕಾಣ್ತೀಯ, ಸ್ವಂತ ಮಗಳನ್ನ ಸಿಕ್ಕಾಕ್ಸೋದ್ರಲ್ಲಿ ಗೆಲುವು ಕಾಣ್ತೀಯ. ಸ್ವಾಭಾವಿಕವಾಗಿ ಹಾಗಾಗ್ಬಾರ್ದಲ್ವಾ? ಇಲ್ಲಿ ಯಾಕೆ ಹಾಗಾಗ್ತಿದೆ? ಅಜ್ಜನಿಗೆ ನೋವಾದ್ರೆ ನಿನಗ್ ಸಂತೋಷವಾಗತ್ತೆ, ನನಗ್ ಸಂಕಟವಾದ್ರೆ ನಿನಗ್ ಸಂತೋಷವಾಗತ್ತೆ. ಎದ್ದು ಹೋಗ್ಬೇಡ. ಮರ್ಯಾದೆಯಿಂದ ಮಾತಾಡೆ. ಅವ್ರು ನಿನ್ನಪ್ಪ. ಅಪ್ಪ ಮಗಳ ಸಂಬಂಧ ಭಾವದಲ್ಲ ಅಥವಾ ಹುಟ್ಟಿನಲ್ಲ. ಅನುಮಾನ ನನಗೆ, ಈ ಮನುಷ್ಯ ನಿಜವಾಗ್ಲೂ ಬಾಯಿ ಮುಚ್ಕೊಂಡು ಎದ್ದೋಗೆ. ಉಸಿರು ಆಚೆ ಬಂದ್ರೆ ಕೊಂದು ಬಿಡ್ತೀನಿ. ಅಜ್ಜನ ತಲೆ ಸರಿ ಇಲ್ಲ ಅಂತ ಪೇಪರ್ನಲ್ಲಿ ಹಾಕಿಸ್ತೀರಿ. ಹಣದ ಬರಕ್ಕೆ ಮಗಳನ್ನ ಜಗಲಿ ಹತ್ತಿಸ್ತೀರಿ. ಸ್ವಂತ ರಕ್ತದೊಟ್ಟಿಗೆ ಹೀಗ್ ವರ್ತಿಸೋಕ್ ಸಾಧ್ಯನಾ? ಭಾವದಲ್ಲಿ ಅಮ್ಮ ಅಮ್ಮನ ಕಾಣಿಸಿದ್ರೆ ಮಗಳು ಮಗಳ ಕಾಣಿಸ್ತಾಳೆ.
ಎಲ್ಲಾ ದಾಖಲೆಗಳಲ್ಲೂ ನನ್ನನ್ನ ಗುರುತಿಸೋದು ನನ್ನ ಹೆಸರು, ನನ್ನ ಅಪ್ಪನ ಹೆಸರು, ನಿನ್ನ ಊರಿನ ಹೆಸರಿನ ಮೂಲಕ. ಹೆಸರಿನ ಬದಲಾವಣೆಗೆ ಅರ್ಜಿ ಹಾಕಿದ್ದೀನಿ. ಇನ್ನು ಮುಂದೆ ನಾನು ಬರೀ ರಶ್ಮಿ, ಇಂಥ ಊರಿನ ಇಂಥವ್ರ ಮಗಳು, ರಶ್ಮಿ ಅಲ್ಲ, ಬರೀ ರಶ್ಮಿ ಅಷ್ಟೇ. ಅಪ್ಪನ ಹೆಸರು ಯಾರಾದರೂ ಕೇಳಿದ್ರೆ ಖಂಡಿತ ಗೊತ್ತಿಲ್ಲ ಅಂತೀನಿ. ಎಲ್ಲ ಅರ್ಜಿಗಳಲ್ಲೂ ಫಾದರ್ಸ್ ನೇಮ್ ಅನ್ನೋ ಜಾಗದಲ್ಲಿ ಗೊತ್ತಿಲ್ಲ ಅಂತ ಬರೀತೀನಿ. ಹೆಸರಿನ ಬದಲಾವಣೆ ಆದ ನಂತರ ಹೋಗಿ ದಾನಪತ್ರ ಸಹಿ ಹಾಕಿ ಬರ್ತೀನಿ. ಜೊತೆಗೆ ಯಾರು ಬೇಡ, ಒಬ್ಳೆ ಹೋಗ್ತೀನಿ. ನೀನು ನನ್ನ ಮಗಳಲ್ಲ ಅಂತ ನಾನು ಸಾರದ್ರೆ? ನಾನು ಅದನ್ನೇ ಸಾರದ್ರೆ ನೀನು ನನ್ನ ಮಗಳಲ್ಲ ಅಂದ್ರೆ? ಸಂಬಂಧವಿಲ್ಲದಿದ್ದ ಮೇಲೆ ಇಲ್ಲಿ ಜಾಗವಿರಲ್ಲ. ನನ್ನ ಹೆಸರಿನಲ್ಲಿ 4 ಕೋಟಿ ಆಸ್ತಿ ಇರುತ್ತೆ. ಸಂಬಂಧ ಇದೆ ಅಂತೀರೋ ಇಲ್ಲ ಅಂತೀರೋ, ಸಾಕ್ತೀರಾ? ಅಜ್ಜನ ಹೆಸರಲ್ಲಿರೋ ಆಸ್ತಿ ದಕ್ಕಿಸ್ಕೊಳಕ್ಕೆ ಅವ್ರ ಸಾವಕ್ಕಾಯ್ತಿದ್ದೀರಿ, ಇದು ಹೇಗ್ ದಕ್ಕಿಸ್ಕೋತೀರಿ? ಕಾಯ್ತೀರಾ? ದಾನಪತ್ರದಲ್ಲಿ ನಿನ್ನ ಹೆಸರು ಇರೋಲ್ಲ. ರಾಮಕೃಷ್ಣ ಅನ್ನೋ ವ್ಯಕ್ತಿ ರಶ್ಮಿ ಅನ್ನೋಳಿಗೆ ದಾನ ಕೊಟ್ರು ಅಂತಿರುತ್ತೆ, ನಿನ್ನ ಹೆಸರಿನ ಉಲ್ಲೇಖ ಇರೋಲ್ಲ. ನಿನ್ನ ಹೆತ್ತ ಅಪ್ಪ ಮತ್ತು ನಿನ್ನಿಂದಾದ ಮಗಳು ಇಬ್ರೂ ನಿನ್ನನ್ನ ಗುರುತಿಸದ ಮೇಲೆ ಈ ಆಸ್ತಿಗೆ ಅರ್ಥ ಬರುತ್ತಾ? ನಿನ್ನ ಅಪ್ಪನ ದೃಷ್ಟಿಲಿ ನೀನಿಲ್ಲ, ನಿನ್ನ ಮಗಳ ದೃಷ್ಟಿಲಿ ನೀನಿಲ್ಲ, ಅಲ್ಲಿಗೆ ಯು ಡು ನಾಟ್ ಎಕ್ಸಿಸ್ಟ್. ಮಕ್ಕಳು ಆಗದೇ ಇರೋದು ಬೇರೆ, ಇದ್ದು ಇಲ್ಲದೆ ಇರೋದು ಬೇರೆ. ನಿನ್ನಪ್ಪನಿಗೆ ಆ ಸ್ಥಿತಿ ನೀನು ಮುಟ್ಟಿಸಿದ್ದಿ, ನಿನಗಾ ಸ್ಥಿತಿ ನಾನು ಮುಟ್ಟಿಸ್ತೀನಿ. ನಿಮಗೆ 80 ವರ್ಷ ಆಯ್ತು, ಮದುವೆ ಆಗಿ 50 ವರ್ಷದ ಮೇಲಾಯ್ತು. ಸಾರ್ಥಕ ಬದುಕನ್ನ ಕೊಂಡಾಡೋ ಅವಶ್ಯಕತೆ ಇದೆ ಅಂತ ಮಕ್ಕಳಿಗೆ ಅನ್ಸಿದೆ.
ಸಿಂಗ್ಯುಲಾರ್ ಘಟನೆಗಳು ನಡೆದವು, ಘರ್ಷಣೆಗಳಾಗಿವೆ, ನಿರ್ಧಾರಗಳಾಗಿವೆ, ಮನಸ್ತಾಪಗಳಾಗಿವೆ. ಬದುಕು ಮುಂದುವರಿಬೇಕು. ಒಂದು ಮನೆ ಜನ ನಾವು, ಬರೀ ಕೆಟ್ಟದಕ್ಕೆ ಭೇಟಿಯಾಗಿ ಮನಸ್ಸು ಹಳಸಿದೆ. ಒಂದು ಒಳ್ಳೆ ಸಮಾರಂಭದ ಅವಶ್ಯಕತೆ ಇದೆ. ಹಠಕ್ಕೆ ಬಿದ್ದಿದ್ದೆ, ತಪ್ಪಿರಬಹುದು. ಆ ನಿಮಿಷಕ್ಕೆ ಸರಿ ಅನ್ನೋ ನಿರ್ಧಾರಗಳನ್ನು ತಗೊಂಡೆ. ನಿನ್ನ ಮನಸ್ಸಿಗೆ ನೋವಾದಷ್ಟೇ ನನಗೂ ಆಗಿದೆ. ವಿಷಯ ಅಲ್ಲಿಗೆ ಬಿಡೋಣ. ಹೊಡೆದಾಡ್ತೀವಿ ಬಡ್ದಾಡ್ತೀವಿ, ಅದಕ್ಕೆ ಸಂಬಂಧ ಒಂದು ಮನೆ ಅನ್ನೋದು. ಭಾವನಿಗೆ ಮಗಳಿದ್ದಾಳೆ, ನನಗೆ ಮಕ್ಕಳಿದ್ದಾರೆ, ಮುಕುಂದನಿಗಾಗತ್ತೆ, ಅವರುಗಳ ಬದುಕು ನೋಡಬೇಕು. ಪ್ರಣತಿಗೆ ಒಂದು ಭವಿಷ್ಯ ಹುಡುಕಬೇಕು. ಇದೆಲ್ಲ ಕ್ರಿಯೆಯಲ್ಲಿ ಮನೆ ಹಿರಿಯರು ನೀವು ಭಾಗಿಗಳಾಗಬೇಕು. ನೀವು ಕೋಪದಲ್ಲಿ ಅಥವಾ ನೋವಿನಲ್ಲಿದ್ದರೆ ಎಲ್ಲರ ಮನಸ್ಸಿನಲ್ಲೂ ಕಸಿವಿಸಿ ಇರುತ್ತೆ. ಈ ಭಾವ ಕರಗಿ ತಿಳಿಯಾಗಬೇಕು. ಅದಕ್ಕೆ ನಿಮಗೆ 80 ವರ್ಷ ಆಯ್ತು, ಮದುವೆ ಆಗಿ 50 ವರ್ಷದ ಮೇಲಾಯ್ತು. ಸಾರ್ಥಕ ಬದುಕನ್ನ ಕೊಂಡಾಡೋ ಅವಶ್ಯಕತೆ ಇದೆ ಅಂತ ಮಕ್ಕಳಿಗೆ ಅನಿಸಿದೆ. ನೆಂಟರಿಷ್ಟರು, ಬಂಧು ಬಳಗ, ಸ್ನೇಹಿತರು ಎಲ್ಲರನ್ನು ಕರೆದು ಒಂದು ಅದ್ದೂರಿ ಸಮಾರಂಭ ಆಗ್ಬೇಕು. ಅದಕ್ಕೆ ನಿಮ್ಮ ಅಪ್ಪಣೆ ಬೇಕು. ಸತ್ಯವಾದ ಮನಸ್ಸಿನ ಮಾತಾಡಿದ್ರೆ ಎಲ್ಲ ಕೇಳಿಸ್ಕೊತೀರಾ? ಹೇಳು. ನಾನೀ ಮಾತುಗಳನ್ನ ಬೇಸರದಲ್ಲಿ ಆಡ್ತಾ ಇಲ್ಲ ಅಥವಾ ಮನಸ್ಸಿನಲ್ಲಿ ವಿಷಯ ಇಟ್ಕೊಂಡು ಆಡ್ತಿಲ್ಲ. ಆಯ್ತು ಹೇಳು. ಮನಸ್ತಾಪಗಳಿವೆ, ಅದಕ್ಕೆ ಮಾತಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ, ನನಗೆ 80 ವರ್ಷ ಆಯಿತು, ಮದುವೆಯಾಗಿ 50 ವರ್ಷ ಆಯಿತು, ಅದರ ಸಾಧಿಸಿದ್ದು ಏನಿಲ್ಲ. ಹೆಂಡತಿ ಮಕ್ಕಳಿಗೆ ಊಟ ಹಾಕಿದ್ದೀನಿ, ಅದು ಕರ್ತವ್ಯ, ಸಾಧನೆ ಏನಿಲ್ಲ. ಅದನ್ನೇ ಮೀರಿ ನನಗನ್ಸಿದ್ದು ಮಕ್ಕಳಾದವು ಸಾಕದೆ ಅದರ ಯೋಗ್ಯ ಸಮಾಜವನ್ನು ಉಂಟು ಮಾಡೋ ಮಕ್ಕಳನ್ನ ಹುಟ್ಟು ಹಾಕಲಿಲ್ಲ ಅನಿಸಿದೆ. ಎಲ್ರು ಮಾಡಿದ್ದನ್ನೇ ನಾವು ಮಾಡಿದ್ದು, ಎಲ್ರು ಮಾಡ್ತಿರೋದೇ ನನ್ನ ಮಕ್ಕಳು ಮಾಡ್ತಿರೋದು. ಎಲ್ರು ಆಚರಿಸ್ಕೊಳ್ತಾರೆ, ನಮ್ದು ಆಗ್ಲಿ. ನನ್ನ ಮಾತೇ ಬೇಡ ಅಂದ್ರೆ ನಾನು ಹೊರಟೆ. ಇಲ್ಲ ಹೇಳು. ಇದು ಯಾರೊಬ್ಬರ ಬಗ್ಗೆನೂ ನನ್ನ ವೈಯಕ್ತಿಕ ಆಪಾದನೆ ಅಲ್ಲ. ನೀನು ಬದುಕ್ತಾ ಇರೋ ರೀತಿ ಆದರ್ಶ ಅಂತೂ ಖಂಡಿತ ಅಲ್ಲ. ವೀಣಾ ಮತ್ತು ವೆಂಕಟೇಶನ್ಗೆ ಸ್ವಂತ ಮಕ್ಕಳು ಬೆಳೆಯುವಂತಹ ವಾತಾವರಣವನ್ನೇ ಸೃಷ್ಟಿಸೋಕಾಗಲಿಲ್ಲ. ಸ್ಮೃತಿ ಬಗ್ಗೆ ನನಗೇನು ದ್ವೇಷ ಇಲ್ಲ. ಆದರೆ ಯಾವ ತಂದೆಗೂ ತನ್ನ ಸ್ವಂತ ಮಗಳು ಹೀಗಾಗೋದು ಬೇಡ, ಅದಂತೂ ಸತ್ಯ. ಮುಕುಂದನ ಬಗ್ಗೆ ನಾನು ಏನು ಹೇಳಲಿ? ನನ್ನೆಲ್ಲ ಮಕ್ಕಳು
ಅವರವರ ಕ್ರಿಯೆಗಳಿಂದ ಸಮಾಜವನ್ನು ಒಂದಷ್ಟು ಹೊಲಸು ಮಾಡಿದ್ದಾರೆ ಹೊರತು ಉದ್ಧಾರವಂತೂ ಮಾಡಿಲ್ಲ. ಈ ಕ್ರಿಯೆಗಳಿಗೆ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ನನ್ನ 80 ವರ್ಷದ ಬದುಕು ಪಾಪದಿಂದ ತುಂಬಿದೆ. ಸಂಭ್ರಮದಿಂದ ಹಬ್ಬ ಆಚರಿಸೋದು ಗೋಸಂಬಿತನವಾಗತ್ತೆ. ಅದಕ್ಕೊಂದು ಉತ್ಸವ ಮೂರ್ತಿ ಬೇಕು, ಅದು ನಾನಾಗಬೇಕು. ಆಯ್ತು, ಅದರೊಂದು ಸಮಾರಂಭ ಮುಗಿದ ನಂತರ ನಾನು ಇವಳು ಇಲ್ಲಿರಲ್ಲ ಅಂದ್ರೆ ಯಾರ ಮನೆಯಲ್ಲಿ ಜಾಗವಾಗತ್ತೆ? ಈ ಕ್ರಿಯೆಗಳಿಗೆ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ನನ್ನ 80 ವರ್ಷದ ಬದುಕು ಪಾಪದಿಂದ ತುಂಬಿದೆ. ಸಂಭ್ರಮದಿಂದ ಹಬ್ಬ ಆಚರಿಸೋದು ಗೋಸಂಬಿತನವಾಗತ್ತೆ. ಎಲ್ಲ ಕಡೆ ಸುದ್ದಿಯಾಗಿದೆ ನನ್ನ ನಿಮ್ಮ ನೆಂಟಸ್ತಿಕೆ ಸರಿ ಇಲ್ಲ ಅಂತ. ಮಗಳಿಗೆ ಇನ್ನೈದು ವರ್ಷ ಬಿಟ್ರೆ ಗಂಡು ಹುಡುಕಬೇಕು. ನೇರವಾಗಿದ್ದವರು ಪೂರ್ವಪರ ವಿಚಾರಿಸ್ತಾರೆ. ನನ್ನ ನಿಮ್ಮ ನೆಂಟಸ್ತಿಕೆ ಸರಿ ಇಲ್ಲ ಅಂತಾದ್ರೆ ಸಾಧ್ಯನಾ? ನನ್ನ ಮಗಳು ನನ್ನನ್ನು ದ್ವೇಷಿಸ್ತಿದ್ದಾಳೆ. ಅದ್ಯಾರೋ ಕೆಲಸಕ್ಕೆ ಬಾರದ ಹುಡುಗನ ಜೊತೆ ಸುತ್ತುತ್ತಿದ್ದಾಳೆ. ನನ್ನ ಕ್ರಿಯೆಗಳಿಂದ ಅವಳನ್ನು ಕೇಳೋ ಹಕ್ಕು ಕಳೆದಿದೆ. ನೀನು ಮಾಡ್ಕೊಂಡಿರೋ ಮದುವೆಗೆ ಅದು ಸ್ವಾಭಾವಿಕ ಅನ್ನೋ ಟಸ್ಸೇ ಬೇಕಾದ್ರೆ ನಾವು ಸೇರಿಸ್ಕೋಬೇಕು ಅಲ್ವಾ? ಆಯ್ತಲ್ಲ, ಎಲ್ಲ ನಿನಗೆ ಗೊತ್ತೇ ಇದೆ. ಈ ಸಮಾರಂಭ ನಮ್ಮೆಲ್ಲರ ಅವಶ್ಯಕತೆ. ಹೂ ಅನ್ನೋ ಸಂಭ್ರಮದಿಂದ ಆಚರಿಸೋಣ. ಮಕ್ಕಳು ಇಷ್ಟೊಂದು ಬೇಡ್ಕೋಬೇಕಾ? ಆಯ್ತು ಅನ್ನಿ. ಜಮೀನಿನ ವಿಷಯ ಮುಗೀತು, ಮನೆ ಒಂದನ್ನು ಉಳಿಸ್ಕೋತೀನಿ, ಅದಿರುತ್ತೆ. ನೀವುಗಳು ಒಂದು ಉತ್ಸವ ಮಾಡಬೇಕು, ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡು ಸಂಭ್ರಮಿಸಬೇಕು. ಆಗಲಿ, ಅದಕ್ಕೊಂದು ಉತ್ಸವ ಮೂರ್ತಿ ಬೇಕು, ಅದು ನಾನಾಗಬೇಕು. ಆಯ್ತು, ಅದರೊಂದು ಸಮಾರಂಭ ಮುಗಿದ ನಂತರ ನಾನು ಇವಳು ಇಲ್ಲಿರಲ್ಲ ಅಂದ್ರೆ ಯಾರ ಮನೆಯಲ್ಲಿ ಜಾಗವಾಗತ್ತೆ? ಎಲ್ಲಾದರೂ ಆಯ್ತು, 4 ಮನೆ ಇದೆ, ಬಂದ್ಬಿಡಿ. ಇಲ್ಲಾರು ತಿಂಗಳು ಅಲ್ಲಿ 4 ತಿಂಗಳು ಕಳೆಯತ್ತೆ. ಕೇಳಕ್ಕೆ ಏನಿದೆ ಅಪ್ಪ, ಹೇಗೋ ಆಗತ್ತೆ. ಎಲ್ಲಾದರೂ ಆಗತ್ತೆ ಅದಲ್ಲ, ಅಲ್ಲಿ 4 ತಿಂಗಳು ಇಲ್ಲಾರು ತಿಂಗಳು ಅದು ಬೇಡ. ಹೇಗೋ ಕಳೆಯತ್ತೆ, ಹ್ಮ್, ಅದು ಅಲ್ಲ. ಇಲ್ಲಿ ನಾನು ಚೆನ್ನಾಗಿದ್ದೀನಿ, ದರ್ಬಾರಲ್ಲಿದ್ದೀನಿ, ಆ ಬದುಕು ನನಗೆ ಬೇಡ. ಸ್ಪಷ್ಟವಾದ ಉತ್ತರ ಬೇಕು. ನಾನು ಇವಳೊಟ್ಟಿಗೆ ಈ ಊರು ಬಿಟ್ರೆ ಅಲ್ಲಿ ಹೇಗೆ, ನಂತರ ಉತ್ಸವ ಕೊಂಡಾಟ ಎಲ್ಲ.
ಹೊರಡ್ತೀನಿ ನಾನು. ಅವಳನ್ನ ಒಂದು ಮಾತು ಕೇಳಿ ಫೋನ್ ಮಾಡ್ತೀನಿ. ಬಾಯ್. ನನ್ನ ಮನೆಯಲ್ಲಿ ಯಾವತ್ತಿದ್ರೂ ಜಾಗ ಇದ್ದೇ ಇದೆ. ಇಲ್ಲಿ ಸಾಕು ಅನಿಸಿದಾಗ ದಯವಿಟ್ಟು ಬನ್ನಿ. ಜಾಗವಿಲ್ಲ ಅಂತ ನಾನು ಯಾವತ್ತೂ ಅಂದಿಲ್ಲ. ಆದರೆ ಬದುಕಿನ ರೀತಿ ನೀವಂದುಕೊಂಡ ಹಾಗೆ ಇರಬೇಕು ಅಂದರೆ ಐ ಆಮ್ ನಾಟ್ ಶೋರ್. ಎಲ್ಲೂ ಜಾಗ ಇಲ್ಲ ಅಂದರೆ ಬನ್ನಿ, ಸಮಸ್ಯೆ ಇಲ್ಲ. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಬಹುದು ಅಂತ ಅಡುಗೆ ಮಾಡಿದ್ದೆ. ಊರ್ದೇವ್ರ ಉತ್ಸವಕ್ಕೂ ಹೀಗೆ ಕಣೆ, ತಲೆಗೊಂದು ಮಾತಾಡತ್ವೆ ಹೋಗತ್ವೆ, ಆಗ್ಲೂ ಅಷ್ಟೇ ಅಡುಗೆ ಮಿಕ್ಕುತ್ತೆ. ಇನ್ ಮೂರು ಹೊತ್ತು ನನಗೆ ತಂಗಳೆ. ಮಕ್ಕಳೆಲ್ಲ ಸೇರಿ ಫ್ರಿಜ್ ತೆಕ್ಕೊಟ್ಟಿದ್ದೀವಿ. ಡೀಪ್ ಫ್ರೀಸರಲ್ಲಿ ಇಡು, ಕೆಡಲ. ಎಷ್ಟು ಬೇಕೋ ಅಷ್ಟು ಬಿಸಿ ಮಾಡು, ತಿನ್ನು. ಸಂಬಂಧಗಳು ಅಷ್ಟೇ, ಡೀಪ್ ಫ್ರೀಸರಲ್ಲಿ ಇಟ್ಟಿರ್ತೀವಿ, ಎಷ್ಟು ಬೇಕೋ ಅಷ್ಟು ತೆಗೆದು ಬಿಸಿ ಮಾಡಿ ಉಪಯೋಗಿಸ್ತೀವಿ, ಮಿಕ್ಕಿದ್ದು ಅಲ್ಲೇ ಇಡ್ತೀವಿ. ಕೆಡಲ್ಲ, ಹಳಸಲ್ಲ, ಸಾವಿಗೆಲ್ಲ. ಜಗಮಗಾ